ಪೈಗೊಂಡು ಜಮಖಂಡಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ. ಜಮಖಂಡಿ ಇಲ್ಲಿನ ನಗರಸಭೆ ನೂತನ ಅಧ್ಯಕ್ಷರಾಗಿ ಸಿದ್ದು ಮೇಶಿ ಹಾಗೂ ಉಪಾಧ್ಯಕ್ಷೆಯಾಗಿ ಮಲ್ಲವ ಪೈಗೊಂಡ್ ಆಯ್ಕೆಯಾದರು. ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿದ್ದು ಮೇಶಿ ಅವರು ಅತಿ ಹೆಚ್ಚು ಮತಗಳನ್ನು ಪಡೆದು ಜಮಖಂಡಿ ನಗರಸಭೆಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ ಅನ್ನೋಂತಕ್ಕಂಥ ಒಂದು ವಿಷಯವನ್ನು ಭಾಳ ಸಂತೋಷದಿಂದ ನಾನು ಹೇಳಿ ಬಯಸ್ತೀನಿ. ಅದೇ ರೀತಿ ಸಹೋದರಿ ಅವರಂತ ಪೈಗೊಂಡ ಅವರು ಜಮಖಂಡಿ ನಗರಸಭೆಯ ಉಪಾಧ್ಯಕ್ಷರಾಗಿ ಅವರು ಕೂಡ ಸುಮಾರು 24 ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವರಿಬ್ಬರು ಈ ಒಂದು 15 ತಿಂಗಳ ಒಂದು ಅವಧಿಯಲ್ಲಿ ಜಮಖಂಡಿ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರಂತಕ್ಕಂಥದ್ದು ನನ್ನ ಸಂಪೂರ್ಣವಾದಂಥ ವಿಶ್ವಾಸ ಇದೆ. 31 ಸದಸ್ಯರ ಬಲದ ಜಮಖಂಡಿ ನಗರಸಭೆಯಲ್ಲಿ 23 ಕಾಂಗ್ರೆಸ್ ಮತ್ತು ಪಕ್ಷೇತರ ಸದಸ್ಯ ಹಾಗೂ ಶಾಸಕ ಒಳಗೊಂಡ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಹೊಂದಿದೆ. ಹೀಗಾಗಿ ನಿರೀಕ್ಷೆ ಎಂತೆಯೇ ಅದೇ ಪಕ್ಷದ ಸದಸ್ಯ ಸಿದ್ದು ಮಿಶಿ ಸುಲಭವಾಗಿ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಮಲ್ಲವ ಪೈಗೊಂಡ್ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮೀಸಲಾಗಿದ್ದರಿಂದ ಸಿದ್ದು ಮಿಶಿ ಅವರೊಂದಿಗೆ 30ನೇ ವಾರ್ಡ್ನ ಬಿಜೆಪಿಯ ಸದಸ್ಯ ಕುಶಾಲ್ ವಾಗ್ಮೋರೆ ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳಾ ವರ್ಗಕ್ಕೆ ಮೀಸಲಿದ್ದು ಮಲ್ಲವ ಪೈಗೊಂಡ್ ಅವರೊಂದಿಗೆ 19ನೇ ವಾರ್ಡ್ನ ಬಿಜೆಪಿಯ ಸದಸ್ಯ ಮಹಾನಂದ ಕಲೂತಿ ಕೂಡ ಆಕಾಂಕ್ಷಿಯಾಗಿದ್ದರು. ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಸೇವೆ ಮಾಡ್ಕೊಂಡ್ಬಂದದ್ದು ನನಗೆ ಈ ಅಧ್ಯಕ್ಷ ಸ್ಥಾನ ಸಿಗುತ್ತೆ ನಾನೇ ನಂಬಿರ್ಲಕ್ಕಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾರೇ ಇರಲಿ ಅಲ್ಲಿ ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲದೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟದ್ದು ಸಿದ್ದು ನಮ್ಮಗೌಡರ ಒಂದು ಆಶೀರ್ವಾದ. ಮತ್ತು ಜಮಖಂಡಿ ನಗರವನ್ನು ಅತಿ ಒಂದು ವೇಗವಾಗಿ ಸಿಂಗಾಪುರ್ ಮಾಡಿದಂಥ ಕಾರ್ಯ ನೋಡಿ ಈ ನಗರಸಭೆದಾಗ 22 ಜನ ಬಂದದ್ದು ಅದು ಇತಿಹಾಸಪೂರ್ವಕ. ನಾನು 4ನೇ ಸಲ ಮೆಂಬರ್ ಆದ್ರೂ ಬರೀ 50-50 ಆಗಾಕ್ತಿತ್ತು. ಇವತ್ತು ಅತಿ ವಿಜೃಂಭಿಂದ ಗೌಡರ ಸಾಧನೆ ನೋಡಿ 22 ಸೀಟ್ ಬಂದದ್ದು ನೋಡಿ ನಾನು ಏನಿಲ್ಲ ಒಂದು ವ್ಯವಸ್ಥೆ ಇಲ್ಲದೆ ನನಗೆ ನ್ಯಾಯ ಅಧ್ಯಕ್ಷ ಸ್ಥಾನ ಕೊಟ್ಟದ್ದು ಗೌಡರಿಗೆ ಸಲ್ಲಬೇಕಂತೇಳಿ ನಾನು. ಹೆಲ್ತ್ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲೇಳು ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ 7ನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18-25 ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪೆಂಡರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000 25,000 ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ, ಏಜೆನ್ಸಿ ಅಲ್ಲ. ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ, ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665 8797264675